ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ನಮ್ಮ ಮಾಂಜಿ ಮೀನ್ ಅಥವಾ ವೈಟ್ ಪಾಂಫ್ಲೆಟ್ ಫಿಶ್ ಕರಿ ಮಾಡ್ತಾ ಇದೀನಿ ಮೀನಿನ ಸಾರು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೋಸ್ಕರ ನಾನಿಲ್ಲಿ ಮೂರು ಪಾಂಫ್ರೆಟ್ ಫಿಶ್ ಅಥವಾ ಮಾಂಜಿ ಫಿಶ್ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಕಾಲ್ ಟೀ ಸ್ಪೂನ್ ಮೆಂತೆ ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಕೊತ್ತಂಬರಿ ಬೀಜ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಾದ ಅವಶ್ಯಕತೆ ಇಲ್ಲ ಇದಕ್ಕೆ ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆನು ಹಾಕ್ತಾ ಇದ್ದೀನಿ ಆಮೇಲೆ ಕಾಲ್ ಟೀ ಸ್ಪೂನ್ ಅಷ್ಟು ಕಾಳು ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ರೋಸ್ಟ್ ಆಗಿದೆ ಇದನ್ನ ಒಂದು ಬೇರೆ ಪಾತ್ರೆಯಲ್ಲಿ ನಾನು ಹಾಕ್ತಾ ಇದೀನಿ ಯಾಕಂದ್ರೆ ಇದರಲ್ಲಿ ನಮಗೆ ಮೆಣಸು ಕೂಡ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಮಾಡ್ತಾ ಇರೋದು ಆಯಿಲ್ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು ನಾನು ಇಲ್ಲಿ ಏಳೆಂಟು ಬ್ಯಾಡಿಗೆ ಮೆಣಸು ಮತ್ತು ಎರಡು ಗುಂಟೂರು ಮೆಣಸು ಹಾಕ್ತೀನಿ ಅಂತ ಅಲ್ಲ ಒಂದೊಂಬತ್ತು ಎಂಟು ಒಂಬತ್ತು ಹತ್ತು ಹಾಕ್ತಾ ಇದ್ದೀನಿ ನಿಮಗೆ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು ಅಂದ್ರೆ ಇದಕ್ಕೆ ಜಾಸ್ತಿ ಖಾರ ಬೇಡ ಸ್ವಲ್ಪ ಸಪ್ಪೆಗೆ ಮಾಡ್ತಾ ಇರೋದು ಇದು ನೋಡಿ ಆಗಿದೆ ಇದು ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ನೋಡಿ ಬೆಳ್ಳುಳ್ಳಿ ಹೆಸರು ಒಂದು ಏಳು ಹೆಸರು ಹಾಕ್ತಾ ಇದ್ದೀನಿ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಸಾಕು ಆಮೇಲೆ ಹುಣಸೆ ಹಣ್ಣು ನೋಡಿ ಇಷ್ಟು ತಗೊಂಡಿದ್ದೀನಿ ಜಾಸ್ತಿ ಹುಳಿನೂ ಇದಕ್ಕೆ ಬೇಡ ಸೊ ಮೀಡಿಯಂ ಸಾಕು ಎಲ್ಲ ಕೂಡ ಓಕೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು ತೊಟ್ಟೆಲ್ಲ ತಗೊಳ್ಳಿ ಮೆಣಸಿನ ನೋಡಿ ಈ ರೀತಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಅರಶಿ ನೋಡಿ ಇವಾಗ ಹಾಕಿದ್ರು ಸಾಕು ಪ್ಲೇಟಿಗೆ ಹಾಕೋಬೇಡಿ ಇಲ್ಲಾಂದ್ರೆ ಕುದಿಯುವಾಗಲೂ ಹಾಕ್ಬೋದು ಹಾಕ್ಬೋದು ಕರಿ ಮೀನಿನ ಸಾರು ಆಮೇಲೆ ಒಂದು ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತೀರು ಹಾಕ್ ತೆಂಗಿನ ತುರಿ ಹಾಕ್ಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನುಣ್ಣಗೆ ರುಬ್ಬೇಕು ಸ್ವಲ್ಪ ತರಿತರಿ ಇರಬಾರ್ದು ನೋಡಿ ಇಲ್ಲಿ ನಾನು ಫೈನಾಗಿ ರುಬ್ಬಿ ತಂದಿದ್ದೀನಿ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇವಾಗ ಬಿಸಿ ಮಾಡಬೇಡಿ ಪ್ಯಾನ್ ಬಿ ಪಾತ್ರೆ ಬಿಸಿ ಮಾಡ್ಕೋಬೇಡಿ ಸ್ಟವ್ ಆನ್ ಮಾಡಬೇಡಿ ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೆ ಇವಾಗ ಸ್ವಲ್ಪ ನೀರು ಹಾಕೋಬಹುದು ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಆಮೇಲೆ ಇದಕ್ಕೆ ಶುಂಠಿ ಆಮೇಲೆ ಕಾಯಿ ಮೆಣಸು ಈರುಳ್ಳಿ ಕಟ್ ಮಾಡಿದ್ದು ಆಮೇಲೆ ಕರಿಬೇವು ಇಷ್ಟನ್ನ ಹಾಕ್ಬಿಟ್ಟು ಫ್ಲೇಮ್ ಆನ್ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಳ್ಳಿ ಇದನ್ನ ಇನ್ನು ಚೆನ್ನಾಗಿ ಕುದಿ ಬರ್ಬೇಕು ಈ ಗ್ರೇವಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫ್ಲೇಮ್ ಅಂದ್ರೆ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಲಿ ಇದು ನೋಡಿ ದಪ್ಪ ನೋಡಿ ಇಷ್ಟಿದೆ ನೋಡಿ ಓಕೆ ಚೆನ್ನಾಗಿ ಕುದಿಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇದಕ್ಕೆ ನಾವಿಲ್ಲಿ ಕ್ಲೀನ್ ಮಾಡಿಟ್ಟ ಮೀನು ಸೇರಿಸಬೇಕು ಇಲ್ಲಿ ಮಾಂಜಿ ಮೀನು ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಫುಲ್ಲಾಗಿ ಚೆನ್ನಾಗಿ ಕುದಿಬೇಕು ಕುದಿ ಕುದಿ ಬಂದ ನಂತರನೇ ಮೀನು ಸೇರಿಸ್ಕೊಳ್ಳಿ ನೋಡಿ ಎಲ್ಲ ಮೀನು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಇನ್ನೂ ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಇವಾಗಲೇ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ನಮ್ಮ ಮಾಂಜಿ ಮೀನಿನ ಸಾರು ರೆಡಿ ಆಗಿದೆ ನೋಡಿ ಸೂಪರ್ ಆಗಿರುತ್ತೆ ಇದು ನಮ್ಮ ರೆಡ್ ರೈಸ್ ಜೊತೆ ಅಥವಾ ವೈಟ್ ರೈಸ್ ಜೊತೆ ಯಾವ್ದ್ರ ಜೊತೇನು ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಖಂಡಿತ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು